ಈಗ ಹೊಸ ಜಿಲ್ಲೆ ಮಾಡಿದ್ದೀರಿ, ಬಹಳ ಕಷ್ಟ ಬಿಟ್ಟು ಹೊಸ ಜಿಲ್ಲೆಯನ್ನು ನಾರಾಯಣ ಕಂದಾಯ ಇಲಾಖೆಯಿಂದ ನಾವು ಘೋಷಣೆ ಮಾಡಿದ್ದೀವಿ. ಸೊ ಇನ್ ಮುಂದೆ ಇದಕ್ಕೆ ಅಭಿವೃದ್ಧಿ ಆಗೋದು, ಇಷ್ಟು ದಿನದ ಬಳ್ಳಾರಿ ಇವೆಲ್ಲ ಸೇರಿ ಒಂದು ಜಿಲ್ಲೆ ಆಗಿತ್ತು, ಈಗ ಸಪರೇಟ್ ಜಿಲ್ಲೆ ಆಗಿರೋದ್ರಿಂದ ಇದಕ್ಕೆ ಹೆಚ್ಚು ಪ್ರಾತಿನಿಧ್ಯ ಬರ್ತದೆ ಮತ್ತು ಹೆಚ್ಚು ಅವಕಾಶಗಳು ಸಾಕ್ತವೆ. ಇಲ್ಲೇ ಜಿಲ್ಲೆ ಆಗ್ತಾ ಇರೋದ್ರಿಂದ ನಾನು ಬರ್ತೀನಿ, ಮೋಸ್ಟ್ಲಿ ನಮ್ಮ ಡಿ ಸಿ ಅವರು ಇಲ್ಲೇ ಇದ್ದಾರೆ, ಮುಂದಿನ ತಿಂಗಳು ನಾನು ಇಲ್ಲೇ ಬರ್ತಾ ಇದ್ದೀನಿ. ಜಿಲ್ಲಾ ಕಚೇರಿ ಮತ್ತು ಆಡಳಿತ ಸೌಧಗಳು, ತಾಲೂಕು ಆಡಳಿತ ಸೌಧ ಉದ್ಘಾಟನೆ ಮಾಡಕ್ಕೆ ಬರ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಇದ್ರ ಬಗ್ಗೆನೇ ಸಂಬಂಧಪಟ್ಟಂತೆ, ಭುವನೇಶ್ವರಿ ಬಗ್ಗೆ ಸಂಬಂಧಪಟ್ಟಂತೆ ಸಭೆಯನ್ನು ಮಾಡಿ ಹೆಚ್ಚು ಇದು ಕರ್ನಾಟಕದ ಮಾತೆ ಇರೋದ್ರಿಂದ ಹೆಚ್ಚು ಪ್ರಾಮುಖ್ಯತೆ ಸಿಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಏನಿದೆ, ಇದನ್ನು ನಾನು ಆ ಸಭೆಯಲ್ಲಿ ಮಾತಾಡಿ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೇನೆ. ಪ್ರಭು ಕೆಂಪೇಗೌಡರು ಸಾಮಂತ ರಾಜರಾಗಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರು ಅಚ್ಯುತರಾಯರ ಒಂದು ಅರಸರ ಕಾಲದಲ್ಲಿ ಅವರು ಆಡಳಿತವನ್ನು ಮಾಡಿರುವಂಥದ್ದು ಇವತ್ತು ಬಹಳ ಸ್ಫೂರ್ತಿ ನಮಗೆ. ವಿಜಯನಗರ ಸಾಮ್ರಾಜ್ಯದ ವಿರೂಪಾಕ್ಷನ ಆಶೀರ್ವಾದ, ತಾಯಿ ಭುವನೇಶ್ವರಿಯ ಆಶೀರ್ವಾದ ಪಡೆದು ಇವತ್ತೇನು ಆಗ್ತಿರುವಂಥ ಒಂದು ಮೃತ್ತಿಕೆಯ ಅಭಿಯಾನವನ್ನು ಇವತ್ತು ಈ ಸ್ಥಳ ನಮಗೆ ಬಹಳ ಪವಿತ್ರವಾಗಿರುವಂಥದ್ದು. ಹಾಗಾಗಿ ಇವತ್ತು ಸರ್ಕಾರದ ನಮ್ಮ ಕಂದಾಯ ಸಚಿವರು ಆದಂಥ ಅಶೋಕಣ್ಣನವರು, ನಮ್ಮ ಗೃಹ ಸಚಿವರಾಗಿರುವಂಥ ಅರ್ಘ ಜ್ಞಾನಂದ್ರವರು ಮತ್ತು ನಮ್ಮ ಯುವಜನ ಕ್ರೀಡೆ ಸಚಿವರಾಗಿರುವಂಥ ನಾರಾಯಣಗೌಡರು ಮತ್ತು ಸರ್ಕಾರದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಈ ಪವಿತ್ರವಾಗಿರುವಂಥ ಸ್ಥಳದ ಒಂದು ಮೃತ್ತಿಕೆ ಒಂದು ದೊಡ್ಡ ನಮಗೆ ಭಾವನಾತ್ಮಕವಾಗಿರುವಂಥದ್ದು. ಈ ಭಾವನೆಗೆ ಇನ್ನೂ ಹೆಚ್ಚಿನ ಒತ್ತನ್ನು ಕೊಟ್ಟು ಏನು ಒಂದು ಸಂಬಂಧ ವಿಜಯನಗರ ಸಾಮ್ರಾಜ್ಯ ಮತ್ತು ಬೆಂಗಳೂರಿಗಿರುವಂಥ ಒಂದು ಸಂಬಂಧವನ್ನು ಇನ್ನು ಹೆಚ್ಚಿಸ್ಕೋಬೇಕು, ಗೌರವಿಸಬೇಕು. ಈ ಸ್ಥಳ ನಮಗೆ ಮೂಲ ಸ್ಥಳ. ಈ ಮೂಲ ಸ್ಥಳದಿಂದ ಕುಲದೇವಿ ತಾಯಿ ಭುವನೇಶ್ವರಿಯವರು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ನಾವು ಕಂಡಂಥ ಪ್ರಗತಿ ಇವತ್ತು ಬೆಂಗಳೂರು ವಿಶ್ವನಗರವಾಗಿ ಬೆಳೆದಿದೆ. ತಾಯಿ ಆಶೀರ್ವಾದ, ವಿಜಯನಗರ ಸಾಮ್ರಾಜ್ಯದ ವಿರೂಪಾಕ್ಷನ ಆಶೀರ್ವಾದ ಸದಾಕಾಲ ಇರಬೇಕು ಅನ್ನುವಂಥ ಒಂದು ಭಾವನೆ ಮತ್ತು ಭಕ್ತಿಯಿಂದ ಇವತ್ತು ಇಲ್ಲಿ ಬಂದು ಮೃತ್ತಿಕೆಯನ್ನು ಪಡ್ಕೊಳ್ಳುವಂಥದ್ದಾಗಿದೆ. ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.